ಆರ್ಆರ್ ನಗರ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ. ಡಿಕೆ ರವಿಪತ್ನಿಗೆ ಟಿಕೆಟ್ ನೀಡುವುದರ ಬಗ್ಗೆ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ. ಅವರ ವರದಿ ಮೇಲೆ ನಾಳೆ ಫೈನಲ್ ಮಾಡುತ್ತೇವೆ ಎಂದು ಹುಬ್ಬಳ್ಳಿಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ನಗರದ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಯುವ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಿ ನಂತರ ಮಾತನಾಡಿದ ಅವರು, ಬೈ ಎಲೆಕ್ಷನ್ ಸ್ಪರ್ಧೆಗೆ ಬಹಳಷ್ಟು ಅರ್ಜಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಸಭೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಇನ್ನು ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗುತ್ತಿದ್ದಂತೆ ಡ್ರಗ್ಸ್ ಪ್ರಕರಣದಲ್ಲಿ ಅಧಿಕಾರಿಗಳ ಎತ್ತಂಗಡಿ ಮಾಡುತ್ತಿದೆ. ಯಾವ ಮಟ್ಟಿಗೆ ಸರ್ಕಾರಕ್ಕೆ ಒತ್ತಡ ಇದೆ ಅಂತ ಇದರಿಂದಲೇ ಗೊತ್ತಾಗುತ್ತೆ. ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ನಾನೇನು ಮಾತನಾಡುವುದಿಲ್ಲ. ಸರ್ಕಾರ ಇರುತ್ತೋ ಇಲ್ವೋ ಏನೋ, ಸಚಿವ ಆನಂದ್ ಸಿಂಗ್ ಹೇಳಿಕೆ ವಿಚಾರ ಸರ್ಕಾರದ ಆಂತರಿಕ ಹುಳುಕುಗಳು ಇವಾಗ ಹೊರಗೆ ಬರುತ್ತಿವೆ, ಕಾದು ನೋಡಿ ಎಂದು ವ್ಯಂಗ್ಯ ಮಾಡಿದರು. ಹತ್ರಾಸ್ ರೇಪ್ ಪ್ರಕರಣ ಯೋಗಿ ಸರ್ಕಾರ ದೇಶಕ್ಕೆ ರೋಗ ತಂದಿದೆ. ರೇಪ್ ಆಗಿದೆ ಎನ್ನುವುದು ಇಡೀ ದೇಶಕ್ಕೆ ಗೊತ್ತು. ಆದರೂ ಇನ್ನು UPFR ಮಾಡಲು ಹಿಂದೇಟು ಹಾಕುತ್ತಿದೆ ಎಂದು ಕಿಡಿಕಾರಿದರು. ಮೂರರಷ್ಟು ನಮ್ಮ ಅಭಿಪ್ರಾಯ ಎಲ್ಲ ಲೀಡರ್ಸ್ ಅಂತ ಕೇಳಿ ಒಂದು ನಮ್ಮ ಪ್ರಪೋಸಲ್ಸ್ ಡೆಲ್ಲಿ ಕಳಿಸ್ಕೊಡ್ತೀನಿ. ಗೊತ್ತಿಲ್ಲ ನನಗೆ, ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಜವಾಬ್ದಾರಿ ವಹಿಸಿದ್ದೆ. ಹೋಗಿ ಮಾತಾಡಿ, ಈ ವೇಕೆಂಟ್ ಆಗಿದೆಯಲ್ಲ ಅವ್ರು ಅನೌನ್ಸ್ ಮಾಡಲಿ, ಯಾವಾಗ ಅನೌನ್ಸ್ ಮಾಡ್ತಾರೋ ಅಂತ. ಈ ಅನೌನ್ಸ್ ಮಾಡ್ಬೋದಾಯ್ತು, ಅವ್ರ ಪಾರ್ಟಿಗೆ ಗೆಲ್ಲುವಂಥ ಒಂದು ಶಕ್ತಿ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಡಿಲೇ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಕೇಳಬೇಕು, ಅವ್ರಿಗೆ ಕೇಳಬೇಕು, ಅವರ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಕೇಳಬೇಕು. ಇಲ್ಲ, ಆ ಥರ ಸಾಧ್ಯತೆಗಳಿದೆಯಾ ಸರ್? ಅವ್ರ ಪಾರ್ಟಿ ವಿಚಾರ ನಾನು ಯಾಕೆ ಮಾತಾಡಕ್ಕೋಲಿ? ಇಲ್ಲ, ಅವ್ರ ಪಕ್ಷ ಬಿಟ್ಟು ಹೋದಂಥವ್ರು, ಸರ್ಕಾರದಲ್ಲಿ ಭಾಗಿಯಾದಂಥವ್ರು ಇವತ್ತೇ ಆ ರೀತಿಯಾಗಿ ಮಾತನಾಡ್ತಾರಂದ್ರೆ ಇಂಟರ್ನಲ್ ಏನೇನು ಇದೆಯೋ ಸ್ವಲ್ಪ ಎಲ್ಲ ಈಚೆಗೆ ಬರ್ತಾ ಇದೆ, ನಾವ್ ಯಾಕೆ ಅದಕ್ಕೆ ಭಾಗಿಯಾಗ್ತೀವಿ? ಎಲ್ಲ ಸರಿಯಿಲ್ಲ ಅಂತೀರಾ ಸರ್? ಈಗ ಒಳಗೆ UP ಇನ್ಸಿಡೆಂಟ್ ಅಟ್ರಾಸ್ಗೆ ಸಿ UP ಇಡೀ ದೇಶಕ್ಕೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು ರೇಪ್ ಆಗಿದೆ. FIR ಮಾಡೋದು ಎಷ್ಟು ದಿನ ಆಯಿತು, ರೇಪ್ ಅಂತ ಹೇಳೋದು ಎಷ್ಟು ದಿನ ಆಯಿತು, ಡಾಕ್ಟರ್ಸ್ ರಿಪೋರ್ಟ್ನ ಮುಚ್ಚುವಂಥದ್ದು, ಅವ್ರನ್ನ ತಂದೆ ತಾಯಿನ ಭೇಟಿ ಮಾಡೋಕ್ಕೆ ಬಿಡದೇ ಇದ್ದಂಥದ್ದು, 144 ಹಾಕಿರೋಂಥದ್ದು, ಕ್ವಾರಂಟೈನ್ ಝೋನ್ ಅಂತ ತೀರ್ಮಾನ ಮಾಡಿರೋಂಥದ್ದು, ಇವೆಲ್ಲ ಕನ್ನಡಿಯರೇ. ಯೋಗಿ ಸರ್ಕಾರ ದೇಶಕ್ಕೆ ರೋಗ ತಂದಿದೆ, ದೇಶಕ್ಕೆ ರೋಗ. ನೋಡಿ, ನನಗಿನ್ನ ಗೊತ್ತಿಲ್ಲ, ಬಹಳ ಜನ ಅರ್ಜಿಗಳು ಕೊಡ್ತಾ ಇದ್ದಾರೆ, ಬಹಳ ಜನ ಕಾಂಗ್ರೆಸ್ ಪಾರ್ಟಿಗೆ ಸೇರ್ತಾ ಇದ್ದಾರೆ, ಅರ್ಜಿಗಳು ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಎಮರ್ಜೆನ್ಸಿ ಇರೋಂಥವ್ರನ್ನ ನಾವು ಲೋಕಲಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಇದನ್ನು ಕೂಡ ನನಗಿನ್ನ ಗೊತ್ತಿಲ್ಲ ಏನಾಗಿದೆ ಅಂತ, ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ನಾನು ಚರ್ಚೆ ಮಾಡ್ತೀನಿ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.